ಜಮೀನಿನಲ್ಲಿಯೇ ಕೊಳೆಯುತ್ತಿದ್ದ ಕೋಹಿನೂರ ಕರಿಬೂಜ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಡಿಕೋಟೆ ಗ್ರಾಮದ ಓ ಶಿವಣ್ಣರನ್ನ ರೈತನ 4 ಎಕರೆ ಜಮೀನಿನಲ್ಲಿ ಮಾರಾಟವಾಗದೆ ಕರ್ಬೂಜು ಜಮೀನಿನಲ್ಲಿಯೇ ಕೊಳೆಯುತ್ತಿದೆ. ಒಂದು ಕಡೆ ಮಳೆ ಬಂದು ನೆರೆ ಹಾವಳಿ ಹೆಚ್ಚಾಗಿದ್ರೆ ಆದರೆ ಮತ್ತೊಂದು ಕಡೆ ಮಳೆ ಇಲ್ಲದೆ ಬೆಳೆಗಳು ಒಣಗುತ್ತಿದೆ. ಬೆಳೆದ ಹಣ್ಣು ಮಾರಾಟವಾಗದೆ ಜಮೀನಿನಲ್ಲಿ ಕೊಳೆಯುತ್ತಿವೆ. ಉತ್ತರ ಭಾರತದಲ್ಲಿ ಸುರಿಯುತ್ತಿರುವ ವಿಪರೀತ ಮಳೆಯಿಂದ ಸಾರಿಗೆ ವ್ಯವಸ್ಥೆ ಸ್ಥಗಿತಗೊಂಡಿರುವ ಕಾರಣ ಬಯಲುಸೀಮೆ ಪ್ರದೇಶದಲ್ಲಿ ಉತ್ತಮ ಇಳುವರಿ ಬೆಳೆದ ಕರ್ಬೂಜು ಕೊಳ್ಳುವವರಿಲ್ಲದೆ ಜಮೀನಿನಲ್ಲಿ ಗಿಡದಲ್ಲಿಯೇ ಹಣ್ಣು ಕೊಳೆತು ಮಣ್ಣು ಪಾಲಾಗುತ್ತಿದೆ. ಹೀಗಾಗಿ ತಾಲೂಕಿನಲ್ಲಿ ಕರ್ಬೂಜು ಬೆಳೆದ ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ದೆಹಲಿ, ಮಹಾರಾಷ್ಟ ಮತ್ತು ಬೊಂಬೆ ಮುಂತಾದ ನಗರದಲ್ಲಿ ಕೊಯ್ನೂರು ತಳಿ ಕರ್ಬೂಜಿಗೆ ಭಾರಿ ಡಿಮ್ಯಾಂಡ್ ಇದ್ದರಿಂದ ತಾಲೂಕಿನ ಗಡಿಭಾಗದ ಕೆಡಿಕೋಟೆ ಗ್ರಾಮದ ಓಶಿವಣ್ಣ ತಮ್ಮ ಜಮೀನಿನ ಕೊಳವೆ ಬಾವಿಯಲ್ಲಿ ಲಭ್ಯವಾದ ಅತ್ಯಲ್ಪ ನೀರಿಗೆ ಡ್ರಿಪ್ ಅಳವಡಿಸಿಕೊಂಡು ಮಲ್ಸಿಂಗ್ ಪೇಪರ್ ವಿಧಾನದಲ್ಲಿ ಪ್ರತಿ ರೈತರು ತಲಾ 2-3 ಎಕರೆ ಸೇರಿ ಒಟ್ಟು 13 ಎಕರೆಯಲ್ಲಿ ಬೆಳೆದ ಕರ್ಬೂಜು ಬೆಳೆಯಿದ್ರು. ಬೆಳೆದ ಕರ್ಬೂಜು ದೆಹಲಿ ಮಾರುಕಟ್ಟೆಗೆ ರಫ್ತು ಮಾಡುವ ಮೂಲಕ ಉತ್ತಮ ಆದಾಯ ಪಡೆದಿದ್ರು. ಈ ಬಾರಿ ಉತ್ತರ ಭಾರತದಲ್ಲಿ ಸುರಿಯುತ್ತಿರುವ ವಿಪರೀತ ಮಳೆ ಪರಿಣಾಮ ಹಣ್ಣು ರಫ್ತು ಮಾಡಲಿಕ್ಕೆ ಸಾರಿಗೆ ಸಮಸ್ಯೆ ಇದ್ದುದರಿಂದ ಬೆಳೆದ ಹಣ್ಣು ಗಿಡಗಳಲ್ಲಿಯೇ ಬಿಡಲಾಗಿದೆ. ಬೆಳೆ ಬೆಳೆಯುವುದಕ್ಕೆ 3 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿತ್ತು, ಆದರೆ ಫಸಲಿಗೆ ಬಂದ ಬೆಳೆ ಮಾರಾಟವಾಗದೆ ಜಮೀನಿನಲ್ಲಿ ಕುಳಿಯುತ್ತಿದೆ. ಇದು 58 ದಿನ ಕಟಿಂಗ್ ಆಗ್ಬೇಕು. ಇವಾಗ 65 ದಿನ ಆಗೈತೆ. 70 ದಿನ ಆಗೈತೆ ಕಟಿಂಗ್. ಮಳೆ ಇಟ್ಕೊಂಡು ಎಲ್ಲಿ ಬಂದೆಲ್ಲ ಯಾರು ವ್ಯಾಪಾರಸ್ಥರು ಬರೋಂಗಿಲ್ಲ. ನಾವು 3 ಲಕ್ಷ ಖರ್ಚು ಮಾಡಿದ್ವಿ. ಇವಾಗ ಏನು ಪ್ರಯೋಜನ ಹೋಗಿದೆ ಅಂದ್ರೆ ಸರಿಯಾಗಿ ಬರ್ತದೆ, ಹೋದ್ರೆ ಸರಿಯಾಗಿ ಬೀಜ ಎಷ್ಟು ಬೀಜ ಎಷ್ಟು ಏನು ಬೀಜ ಹೆಸರೇನು? ಕೊಹಿನೂರು. ಎಲ್ ಬೀಜ ಎಲ್ಲಿ ತರಿಸಿದ್ರಿ? ಈಗ ಒಟ್ಟು 3 ಲಕ್ಷ ಖರ್ಚು ಮಾಡಿದ್ರಿ. ವರ್ಷ ಆಗ್ತೀವಿ ವರ್ಷ ಭಾಳ ಭಾಳ 30 ಎಕರೆ ಆಗಿತ್ತು. ಹಿಂದ್ ವರ್ಷ ವರ್ಷ ಅಲ್ಲ ಕ್ಲಾಸ್ ಆಗಲ ಆಕಾಶ ಆಗಿ ಇವಾಗ 1-8 ಎಕರೆ ಆಗಿತ್ತು. 1-4 ಎಕರೆ ಮಾರಿದ್ವಿ. ಇವಾಗ 3 ಎಕರೆ ಏನು ಬರಲ್ಲ. ಇಲ್ಲಿ ಬಾಂಬೆ ಎಕ್ಸ್ಪೋರ್ಟ್ಗೆ ಹೋಗೋದು. ಮಳೆ ಅಲ್ಲಿ ಭಾಳ ಮಳೆ ಇರೋದ್ರಿಂದ ಮಳೆ ಐತೆ. ಅದ್ರಿಂದ ಯಾರು ವ್ಯಾಪಾರಸ್ಥರು ಬರೋಂಗಿಲ್ಲ. ಟೈಮ್ ಆಗೋಯ್ತು. ಇಲ್ಲೇ ಕೊಳ್ತು ಹೋಯ್ತು. ಇಲ್ಲಿ ಲಾಸ್ ಆದ್ವಿ. 1-3 ಲಕ್ಷ ಹೋಯ್ತು.